ರಾಕೇಶ್ ಜುನ್ಜುನ್ವಾಲಾ ಇನ್ವೆಸ್ಟ್ ಮಾಡಿದ್ದು 5,000, ಇವತ್ತು ಅವ್ರದ್ದು ನೆಟ್ವರ್ತ್ 50,000 ಕೋಟಿ. ರಾಧಾಕಿಶನ್ ದಮಾನಿ ಕಾಲೇಜ್ ಡ್ರಾಪ್ ಔಟ್, ಇವತ್ತು ಅವ್ರದ್ದು ನೆಟ್ವರ್ತ್ ಆಲ್ಮೋಸ್ಟ್ 2,00,000 ಕೋಟಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ ಹುಟ್ಟಿದ ರಾಮದೇವ್ ಅಗರ್ವಾಲ್, ಅವ್ರು ಸ್ಟಾರ್ಟ್ ಮಾಡಿದ್ದು 10,00,000ದಿಂದ, ಇವತ್ತು ಅವ್ರದ್ದು ನೆಟ್ವರ್ತ್ ಆಲ್ಮೋಸ್ಟ್ 2,800 ಕೋಟಿ. ವಿಜಯ್ ಕೇಡಿಯಾ SSLC ಪಾಸ್, ಇವತ್ತು ಅವ್ರದ್ದು ನೆಟ್ವರ್ತ್ ಆಲ್ಮೋಸ್ಟ್ 700 ಕೋಟಿ. ಅಷ್ಟೇ ಅಲ್ಲ, ಪುರುಂಜುವೆಲಾಯ್ತ್, ಡಾಲಿ ಕನ್ನಾ, ನೀಮೇಶ್ ಶಾ, ಈ ತರ ಸಾವಿರಾರು ಜನ ಇದಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಮಾಡಿರೋರು. ಆದ್ರೂ ನಿಮ್ ಸುತ್ತಮುತ್ತ ಫ್ರೆಂಡ್ಸ್ ಫ್ಯಾಮಿಲಿನಲ್ಲಿ ಏನು ಕೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗ್ಯಾಂಬ್ಲಿಂಗ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾಡಕ್ ಹೋಗ್ಬೇಡ, ನಿಮ್ ಫ್ಯಾಮಿಲಿನಲ್ಲಿ ಹೇಳಿದ್ರು ಕೂಡ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಡ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಡ ಅಂತ. ಯಾಕೆ ಇವರು ಇಷ್ಟೊಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ? ಸ್ಟಾಕ್ ಮಾರ್ಕೆಟೇ ಹಿಂಗ ಅಥವಾ ಇವರೆಲ್ಲರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ? ನಿಮಗೂ ಇವ್ರ ಮಾತೆಲ್ಲ ಕೇಳಿ ಒಂದೊಂದ್ಸಲ ಅನಿಸ್ತಿರುತ್ತೆ, ಓ ಇದ್ರು ಇರ್ಬೋದು ಅಂತ. ಹಾಗಿದ್ರೆ ನೀವು ತಿಳ್ಕೊಂಡಿರೋದು ತಪ್ಪ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವ್ ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ಎದ್ರುಕೊಳ್ಳೋದಕ್ಕಿಂತ ಇನ್ವೆಸ್ಟ್ ಮಾಡದಲೇ ಇದ್ರೆ ಲಾಸ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ, ಯಾಕೆ ಜನ ಇಷ್ಟೊಂದು ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಸ್ಟಾಕ್ ಮಾರ್ಕೆಟ್ ಇಂದ ದುಡ್ಡು ಮಾಡೋದು ಹೇಗೆ ಅಂತೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಡಿಮ್ಯಾಟ್ ಅಕೌಂಟ್ ಕಂಪಲ್ಸರಿ ಬೇಕು. ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಆಗಲ್ಲ. ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಂಗಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ನಾನು ಯಾವ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡ್ತಿದ್ದೀನೋ ಅದೇ ಡಿಮ್ಯಾಟ್ ಅಕೌಂಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಹೋಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ನಿಮ್ಗೆ ಗೊತ್ತು, USA, UK, ಚೈನಾ, ಜರ್ಮನ್ ಈ ಕಂಟ್ರಿಗಳೆಲ್ಲೂ ಡೆವಲಪ್ಡ್ ಎಕಾನಮಿ ಅಂತಾರೆ. ಯಾಕೆ ಡೆವಲಪ್ಡ್ ಎಕಾನಮಿ ಅಂತಾರೆ? ಯಾಕಂದ್ರೆ ಆ ದೇಶದಲ್ಲಿರೋ ಜನಸಂಖ್ಯೆಯಲ್ಲಿ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನೀವು ಇಲ್ಲಿ ಡೇಟಾ ನೋಡಿ, ಅಮೆರಿಕಾದಲ್ಲಿರೋ ಜನಸಂಖ್ಯೆ ಆಲ್ಮೋಸ್ಟ್ 55% ಜನ ಅವ್ರ ದುಡ್ಡನ್ನ ಅವ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೇ ತರ UK ನಲ್ಲಿ ನೋಡಿ, UK ನಲ್ಲಿ 33% ಜನ ಅವ್ರ ದುಡ್ಡನ್ನ ಅವ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೇ ತರ ಚೈನಾದಲ್ಲಿ 27% ಜನ, ಇಂಡಿಯಾದಲ್ಲಿ ಕೇವಲ 3% ಜನ ಅವ್ರ ದುಡ್ಡನ್ನ ಅವ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ಗೊತ್ತಾಯ್ತಲ್ಲ ಯಾಕೆ ಆ ಕಂಟ್ರಿಗಳು ಡೆವಲಪ್ಡ್ ನೇಷನ್ ಆಗಿದಾವೆ, ನಮ್ಮ ದೇಶ ಇನ್ನು ಡೆವಲಪಿಂಗ್ ನೇಷನ್ ಅಲ್ಲಿ ಇದೆ ಅಂತ. ಅಷ್ಟೇ ಅಲ್ಲ, ನಮ್ಮ ಇಂಡಿಯಾದಲ್ಲೇ ನೋಡಿ ಈ ಆರ್ಟಿಕಲ್ ನೋಡಿ. ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದೆ, ನಮ್ಮ ಇಂಡಿಯಾದಲ್ಲಿರೋ ಟೋಟಲ್ 60% ಆಸ್ತಿನ ಕೇವಲ 5% ಜನ ಓನ್ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿರೋ ಟೋಟಲ್ 50% ಜನ ಕೇವಲ 3% ಆಸ್ತಿನ ಓನ್ ಮಾಡ್ತಿದ್ದಾರೆ. ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಳ್ಳಿ, ನಮ್ಮ ಇಂಡಿಯಾನ 100 ರೂಪಾಯಿ ನೋಟ್ ಅನ್ಕೊಳ್ಳಿ, ಅದೇ ಥರ ನಮ್ಮ ಇಂಡಿಯಾದಲ್ಲಿ ಇರೋ ಜನಸಂಖ್ಯೆ 100 ಅನ್ಕೊಳ್ಳಿ. ಈ 100 ಜನಸಂಖ್ಯೆ ಇರೋ ದೇಶದಲ್ಲಿ 100 ರೂಪಾಯಿ ಬೆಲೆ ಬಾಳ್ತಿದೆ ಈ ದೇಶ. ಈ ದೇಶನ ಕೇವಲ 5 ಜನ 60 ರೂಪಾಯಿ ಓನ್ ಮಾಡ್ತಾರೆ. ಇಂಡಿಯಾದ್ದು 60 ರೂಪಾಯಿ ಕೇವಲ 5 ಜನ ಓನ್ ಮಾಡ್ತಾರೆ. ಇನ್ನು ಉಳಿದಿರೋ 50 ಜನ ಇದಾರಲ್ವಾ, ಅವರು ಕೇವಲ ನಮ್ಮ ಇಂಡಿಯಾದ 3 ರೂಪಾಯಿ ಓನ್ ಮಾಡ್ತಾರೆ. ಅಂದರೆ ನಮ್ಮ ದೇಶದ ಆಸ್ತಿಯಲ್ಲಿ 3% ಓನ್ ಮಾಡ್ತಾರೆ 50% ಜನ. ಯಾಕೆ ಈ ಶ್ರೀಮಂತರು ಮತ್ತು ಬಡವರಲ್ಲಿ ಇಷ್ಟೊಂದು ಡಿಫ್ರೆನ್ಸ್ ಇದೆ? ಹಾಗಾದ್ರೆ ಯಾಕೆ ಶ್ರೀಮಂತರು ಶ್ರೀಮಂತರು ಆಗ್ತಾನೆ ಹೋಗ್ತಾ ಇದ್ದಾರೆ, ಬಡವರು ಬಡವರು ಆಗ್ತಾನೆ ಹೋಗ್ತಾ ಇದ್ದಾರೆ? ಇವಿದೆಲ್ಲ ಅರ್ಥ ಮಾಡ್ಕೊಬೇಕಂದ್ರೆ ಶ್ರೀಮಂತರು ಯಾವ ಥರ ದುಡ್ಡು ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಬೇಕು. ಶ್ರೀಮಂತರು ಯಾವ ಥರ ದುಡ್ಡು ಮಾಡ್ತಾರೆ? ಫಸ್ಟ್, ದುಡ್ಡು ಹೆಂಗೆ ಹುಟ್ಟುತ್ತೆ? ಈಗ ನೀವು ಒಂದು 100 ರೂಪಾಯಿನ ಹುಟ್ಟಾಕ್ಬೇಕಂದ್ರೆ ಯಾವ ಥರ ಹುಟ್ಟಾಕಾಗುತ್ತೆ? ದುಡ್ಡು ನಾನು ಗಿಡದಲ್ಲಿ ಅಥವಾ ಮರದಲ್ಲಿ ಹುಟ್ಟಾಕಕ್ಕೆ ಚಾನ್ಸ್ ಇಲ್ಲ, ಮತ್ತೆ ಎಲ್ಲಿಂದ ಹುಟ್ಟುತ್ತೆ? ಈ ದುಡ್ಡನ್ನ ಹುಟ್ಟಾಕಿರೋ ಒಂದೇ ಒಂದು ದಾರಿ, ಅದು ಬಿಸ್ನೆಸ್. ಬಿಸ್ನೆಸ್ ಇಂದನೇ ದುಡ್ಡು ಹುಟ್ಟುತ್ತೆ, ಬೇರೆ ಯಾವುದೇ ಕಾರಣದಿಂದ ದುಡ್ಡು ಹುಟ್ಟಾಕಕ್ಕೆ ಚಾನ್ಸೇ ಇಲ್ಲ. ನೀವ್ ಹೇಳ್ಬೋದು, ಗುರು ನಿನ್ಗೇನಾದ್ರೂ ತಲೆಗೆಲೆ ಕೆಟ್ಟಿದ್ಯಾ ಗುರು, ಬರೀ ಬಿಸ್ನೆಸ್ ಇಂದನೇ ದುಡ್ಡು ಹುಟ್ಟಾಕುತ್ತೆ ಅಂತ ಹೇಳ್ತಿದ್ಯಾ? ನಾವು ಕಷ್ಟಪಟ್ಟು ದುಡಿತೀವಿ, ದುಡಿದಿದ್ದಕ್ಕೆ ಸಂಬಳ ಬರುತ್ತೆ, ಸಂಬಳದಿಂದ ದುಡ್ಡು ಬರುತ್ತಲ್ಲ, ಅದು ದುಡ್ಡು ಹುಟ್ಟಾಕ್ತಂಗಲ್ವಾ? ಬರೀ ಬಿಸ್ನೆಸ್ ಮಾಡಿದ್ರೆ ದುಡ್ಡು ಸಿಗುತ್ತಾ? ನನ್ನ ಕೆಲಸ ಮಾಡಿದ್ರು ದುಡ್ಡು ಸಿಗುತ್ತಲ್ಲ ಅಂತ ನೀವು ಕೇಳ್ಬೋದು. ಹೌದು, ನೀವು ಹೇಳ್ತಿರೋದು ಕರೆಕ್ಟೇ, ಆದರೆ ನೀವು ಹಿಂಗೆ ಯೋಚನೆ ಮಾಡಿ, ನೀವು ಕೆಲಸ ಮಾಡ್ತಿರೋದಕ್ಕೆ ದುಡ್ಡು ಕೊಡ್ತಿರೋದು ಯಾರು? ಇದೇ ಬಿಸ್ನೆಸ್ಗಳ. ನೀವೊಂದು ಬಿಸ್ನೆಸ್ ಕೆಳಗೆ ಕೆಲಸ ಮಾಡ್ತಿದ್ದೀರಾ, ನೀವಿರ್ಬೋದು, ನಾನಿರ್ಬೋದು, ನಾವು ಏನು ಮಾಡ್ತಿದ್ವಿ, ಒಂದು ಬಿಸ್ನೆಸ್ ಕೆಳಗೆ ಕೆಲಸ ಮಾಡ್ತಿದ್ದೀವಿ. ಆ ಬಿಸ್ನೆಸ್ ಜನರೇಟ್ ಮಾಡಿರೋ ದುಡ್ಡನ್ನು 100 ರೂಪಾಯಿ ಜನರೇಟ್ ಮಾಡಿದರೆ ಅದರಲ್ಲಿ 20-30 ರೂಪಾಯಿ ಎಂಪ್ಲಾಯಿ ಕೊಡುತ್ತೆ. ಫಸ್ಟು ಸಂಪಾದನೆ ಮಾಡಿರೋದು ಆ ಬಿಸ್ನೆಸ್ಸು, ಆ ಬಿಸ್ನೆಸ್ ಆ ದುಡ್ಡನ್ನು ನಿಮ್ಮ ಕೈಯಲ್ಲಿ ಕೊಡ್ತಾ ಇದೆ. ನಮಗೆ ಆ ದುಡ್ಡು ಸಿಗ್ತಾ ಇರೋದೇ ಬಿಸ್ನೆಸ್ ಇಂದ. ಹೋಟ್ಲಲ್ಲಿ ಕೆಲಸ ಮಾಡೋ ಒಬ್ಬ ಸಪ್ಲೈಯರಿಂದ ಹಿಡಿದು ಗೂಗಲಲ್ಲಿ ಕೆಲಸ ಮಾಡೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಒಂದು ಬಿಸ್ನೆಸ್ ಕೆಳಗೆ ಕೆಲಸ ಮಾಡ್ತಾನೆ. ಹೋಟೆಲ್ ಕೂಡ ಒಂದು ಬಿಸ್ನೆಸ್, ಗೂಗಲ್ ಕೂಡ ಒಂದು ಬಿಸ್ನೆಸ್, ಇವರಿಬ್ರು ಕೂಡ ಒಂದು ಬಿಸ್ನೆಸ್ ಅಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನೀವು ಕೇಳ್ಬೋದು, ಅಲ್ಲ ಗುರು ನಾವು ಶ್ರೀಮಂತರಾಗಕ್ಕೆ ಆಗಲ್ವಾ, ಯಾಕಂದ್ರೆ ನಾವೀಗ ಬಿಸ್ನೆಸ್ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಜೀವನ ಏನು? ನಾನೊಂದು ರೆಂಟ್ ಕಟ್ಟಬೇಕು, ನಾನು ಬಾಡಿಗೆ ಕಟ್ಟಬೇಕು, ನನಗೆ ಬೈಕ್ EMI ಕಟ್ಟಬೇಕು, ಕಾರ್ EMI ಕಟ್ಟಬೇಕು, ನನಗೆ ಕಮಿಟ್ಮೆಂಟ್ ಇದ್ದಾವೆ, ನಮ್ಮ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಇದೆಲ್ಲ ಕಮಿಟ್ಮೆಂಟ್ ಇದ್ದಾವೆ, ನಾನೆಲ್ಲ ಬಿಟ್ಬಿಟ್ಟು ಬಿಸ್ನೆಸ್ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ನ ಜೀವನ ಏನು? ಅಕಸ್ಮಾತ್ ಬಿಸ್ನೆಸ್ ಫೇಲ್ ಆದರೆ ಮತ್ತು ನನ್ನ ಗತಿ ಏನು? ಹಂಗಂತ ನಾನು ಲೈಫ್ ಲಾಂಗ್ ಹಿಂಗೆ ಬದುಕಬೇಕಾ? ಶ್ರೀಮಂತರ ಆಗೋಕ್ಕೆ ಬೇರೆ ಏನು ದಾರಿನೇ ಇಲ್ವಾ? ಇದೆ, ಆ ದಾರಿನೇ ಸ್ಟಾಕ್ ಮಾರ್ಕೆಟ್. ಈಗ ನಿಮಗೆ ಅನಿಸಿರುತ್ತೆ, ಮತ್ತೆ ಬಂದಲ್ಲಪ್ಪ ಇದೇ ವಿಷಯಕ್ಕೆ, ಇದನ್ನ ಹೇಳಕ್ಕೆ ಇಷ್ಟೋ ತನಕ ಹೇಳ್ಕೊಂಡು ಕುಂತಿದ್ಯಾ ಅಂತ.
ಹೌದು, ಸ್ಟಾಕ್ ಮಾರ್ಕೆಟ್ ಬಿಟ್ಟರೆ ನೀವು ಬೇರೆ ಎಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ಗಿನ ಜಾಸ್ತಿ ರಿಟರ್ನ್ ತೆಗಿಯಕ್ ಆಗೋದೇ ಇಲ್ಲ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಕೂಡ ಒಂದು ಬಿಸ್ನೆಸ್. ಇಲ್ಲಿ ನೀವು ಯಾವ್ದನ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದೀರಾ ಅಂದ್ರೆ ನೀವು ಒಂದು ಬಿಸ್ನೆಸ್ ಜೊತೆ ಇನ್ವೆಸ್ಟ್ ಮಾಡಿದೀರಾ. ಆ ಬಿಸ್ನೆಸ್ ಮಾಡೋ ಲಾಭ ನಷ್ಟಗಳ ಜೊತೆ ನಾವು ಪಾಲುದಾರರಾಗ್ತಿರ್ತೀವಿ. ಆ ಬಿಸ್ನೆಸ್ ಗ್ರೋತ್ ಆದಂಗೆ ನಮ್ ದುಡ್ಡು ಕೂಡ ಗ್ರೋತ್ ಆಗ್ತಾ ಇರುತ್ತೆ. ಅದೇ ತರ ನೀವು ಹೇಳ್ಬೋದು, ಗುರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಶ್ರೀಮಂತ ಆಗ್ಬೋದು ಅಂತ ಹೇಳ್ತಿದ್ಯಾ. ಶ್ರೀಮಂತ ಆಗೋದೋಗ್ಲಿ, ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ನಲ್ಲಿ ನೋಡಿದೀನಿ ಇರೋ ದುಡ್ಡು ಲಾಸ್ ಮಾಡ್ಕೊಂಡೋಗಿದಾರಲ್ಲ, ಅದಕ್ಕೆ ಏನ್ ಹೇಳ್ತೀಯ ಅಂತ ನೀವು ಕೇಳ್ಬೋದು. ಅವ್ರು ಯಾಕೆ ಲಾಸ್ ಮಾಡ್ಕೊಂಡಿರ್ತಾರೆ ಅಂದ್ರೆ, ಅವ್ರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈಲಿ 1,000 ಬೇಕು, 2,000 ಬೇಕು, ತಿಂಗಳ ಒಂದು 50,000 ಬೇಕು. ಅವ್ರು ತಂದಿರೋದು 2,00,000, ಇದರಿಂದ ಡೈಲಿ 2,000-3,000 ಜನರೇಟ್ ಮಾಡೋಕ್ಕಾಗತ್ತಾ? ಅದೇ ತರ 2,00,000 ತಂದ್ಬಿಟ್ಟು ತಿಂಗಳ 50,000 ಜನರೇಟ್ ಮಾಡೋಕ್ಕಾಗತ್ತಾ? ಈ ತರ ಮಾಡಿದಾಗ ಏನಾಗುತ್ತೆ, ಎವಿ ರಿಸ್ಕ್ ಇರುತ್ತೆ ತಾನೇ. ಒಂದೇ ದಿವಸಕ್ಕೆ 50,000 ಕಳ್ಕೊಂತಾರೆ, ಒಂದೇ ದಿವಸಕ್ಕೆ 50,000 ಗಳಿಸ್ತಾರೆ, ಬಟ್ ಆದ್ರೆ ಒಂದೇ ದಿವಸ 50,000 ಕಳ್ಕೊಂತಾರೆ. ಅದೇ ತರ ಏನ್ ಮಾಡ್ತಾರೆ, ಬರ್ತಾ 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 ತಂದಿರೋ ದುಡ್ಡಲ್ಲೂ ಖಾಲಿ ಮಾಡ್ಕೊಂತಾರೆ. ಆಮೇಲೆ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಗ್ಯಾಂಬಲ್, ಸ್ಟಾಕ್ ಮಾರ್ಕೆಟ್ ಸರಿ ಇಲ್ಲ ಅಂತೇಳಿ ಸುತ್ತಮುತ್ತ ನಿಮ್ಮಂತ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಎಲ್ಲಾರ್ಗು ಹೇಳ್ಕೊಂಬರ್ತಾರೆ. ಗುರು ಸ್ಟಾಕ್ ಮಾರ್ಕೆಟ್ ತಪ್ಪಿಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಂದು ನೀನ್ ತಪ್ಪು ಮಾಡಿದ್ಯಾ, ನೀನ್ ತಪ್ಪು ಮಾಡ್ಬಿಟ್ಟು ನೀನು ಸ್ಟಾಕ್ ಮಾರ್ಕೆಟ್ ಮೇಲೆ ಬ್ಲೇಮ್ ಹೊರಿಸ್ಬಿಟ್ರೆ. ಈಗ ರೋಡಲ್ಲಿ ಹೋಗ್ತಿರ್ತೀಯ ಬೈಕಲ್ಲಿ, ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ನೀನ್ ಯಾರಿಗೋ ಒಂದು ಗುದ್ದುಬಿಟ್ಟು ಆಕ್ಸಿಡೆಂಟ್ ಆದ ತಕ್ಷಣ ರೋಡಲ್ಲಿ ಹೋಗೋದೇ ತಪ್ಪು, ರೋಡಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೊರಗೆಲ್ಲ ಹೇಳ್ಕೊಂಡು ಹೋದ್ರೆ ಒಂದ್ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೆಂಗ್ ಹೋಗ್ತೀಯಾ? ಅದೇ ತರನೇ ಒಂದು ಪ್ಲೇಸ್ ಅಂದ್ಮೇಲೆ ಅಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದು ಇರುತ್ತೆ. ಅದು ನಮಗ್ ಗೊತ್ತಿರಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ. ಈಗ ನೀವೊಂದು ಸೈಟ್ ಬೈ ಮಾಡ್ತೀರಾ, ಸೈಟ್ ಯಾವಾಗಲೂ ಲಾಂಗ್ ಟರ್ಮ್ ಥಿಂಕ್ ಮಾಡಿ ಬೈ ಮಾಡ್ತೀರಾ. ಈಗ ನಾಳೆ ಬಂದ್ಬಿಟ್ಟು ಒಂದು 10,00,000 ರೂಪಾಯಿ ಸೈಟ್ ಬೈ ಮಾಡಿದ್ರೆ 10,00,000-10,000 ಆದ ತಕ್ಷಣ ಸೆಲ್ ಮಾಡ್ಬಿಡ್ತೀರಾ? ಯಾಕೆ ಸೆಲ್ ಮಾಡಲ್ಲ? ನಿಮಗೆ ಗೊತ್ತು ಈ ಸೈಟು ನಿಧಾನ ಗ್ರೋ ಆಗುತ್ತೆ. ಯಾಕೆ ಗ್ರೋ ಆಗುತ್ತೆ ಅಂದರೆ, ನೀವು ಅಸ್ಯೂಮ್ ಮಾಡಿದ್ದೀರಾ ಬೈ ಮಾಡೋಕ್ಕೂ ಮುಂಚೆನೆ ನೀವು ತಗೊಂಡಿದ್ದೀರಲ್ಲ ಆ ಏರಿಯಾದಲ್ಲಿ, ಆ ಏರಿಯಾ ಇಂಪ್ರೂವ್ ಆಗುತ್ತೆ. ಯಾಕೆ ಇಂಪ್ರೂವ್ ಆಗುತ್ತೆ? ಆ ಏರಿಯಾದಲ್ಲಿ ಹಾಸ್ಪಿಟಲ್ಸ್ ಇದೆ, ಸ್ಕೂಲ್ಸ್ ಇದೆ, ಸುತ್ತಮುತ್ತ ಒಳ್ಳೆ ಅಮ್ಯುನಿಟೀಸ್ ಇದೆ. ಇದರಿಂದ ಏನಾಗುತ್ತೆ, ತುಂಬ ಜನ ಬಂದಲ್ಲಿ ಮನೆ ಕಟ್ತಾರೆ, ಮನೆ ಕಟ್ಟಿದಾಗ ರೆಂಟಲ್ ಈಲ್ಡ್ ಇನ್ಕ್ರೀಸ್ ಆಗುತ್ತೆ, ಅಲ್ಲೆಲ್ಲ ರೆಂಟಿಗೆ ಬರ್ತಾರೆ, ಅವಾಗ ಅಲ್ಲಿ ಸೈಟ್ ಪ್ರೈಸ್ ಆಟೋಮೆಟಿಕ್ಲಿ ಮೇಲೋಗುತ್ತೆ ಅಂತ. ಅದೇ ತರನೇ ಸ್ಟಾಕ್ ಮಾರ್ಕೆಟ್ ಕೂಡ ಇಲ್ಲಿ ನೀವೊಂದು ಶೇರ್ಸ್ ನ ಬೈ ಮಾಡಿದೀರಾ, ಒಂದು ಕಂಪನಿ ಶೇರ್ಸ್ ನ ಬೈ ಮಾಡಿದೀರಾ ಅಂದ್ರೆ ನೀವು ಆ ಕಂಪನಿಯ ಪಾಲುದಾರರಾಗ್ತೀರಾ, ಆ ಕಂಪನಿಯ ಪಾರ್ಟ್ ಆಫ್ ದಿ ಓನರ್ಸ್ ಆಗ್ತೀರಾ. ಆ ಕಂಪ್ನಿ ಬೆಳೆದಂಗೆ ನಿಮ್ ಶೇರ್ ವ್ಯಾಲ್ಯೂ ಕೂಡ ಬೆಳೆಯುತ್ತೆ. ಯಾಕಂದ್ರೆ ಕಂಪ್ನಿನ ಪಾಲು, ಒಂದು ಪಾಲ್ ಬೈ ಮಾಡಿದೀರಾ ಅಂದ್ಮೇಲೆ ಕಂಪ್ನಿ ಬೆಳೆದೇ ಬೆಳೆಯುತ್ತೆ. ಯಾಕೆ ಬೆಳೆಯುತ್ತೆ? ಅದೇ ತರ ನೀವು ಸೈಟ್ ಬೈ ಮಾಡ್ಬೇಕಾದ್ರೆ ಹೆಂಗೆ ಯೋಚನೆ ಮಾಡಿದಿರಲ್ಲ, ಇಲ್ಲೂ ಕೂಡ ಅದೇ ತರ ಯೋಚನೆ ಮಾಡಬೇಕು. ಒಂದು ಕಂಪ್ನಿ ಬೈ ಮಾಡಿದೀರಾ ಅಂದ್ರೆ, ಈಗ ಬ್ರಿಟಾನಿಯಾ ಎಕ್ಸಾಂಪಲ್ ತಗೊಂಡ್ರೆ, ಬ್ರಿಟಾನಿಯಾ ಮುಂದಕ್ಕೆ ಗ್ರೋ ಆಗುತ್ತೆ. ಯಾಕೆ ಗ್ರೋ ಆಗುತ್ತೆ? ಯಾಕಂದ್ರೆ ನಾವೇ ಬೆಳಿಗ್ಗೆ ಇದ್ರೆ ಬ್ರಿಟಾನಿಯಾ ಗುಡ್ಡೆ ಬಿಸ್ಕೆಟ್ ತಿಂತೀವಿ, ನ್ಯೂಟ್ರಿ ಚಾಯ್ಸ್ ತಿಂತೀವಿ, ನಾವೇ ಬ್ರಿಟಾನಿಯಾ ಕಸ್ಟಮರ್ಸ್. ಅದೇ ತರ ಬ್ರಿಟಾನಿಯಾ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಆಗ್ತಾ ಬ್ರಿಟಾನಿಯಾ ಕಂಪ್ನಿನು ಗ್ರೋ ಆಗುತ್ತೆ ಅಂತ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದು ಬಿಟ್ಬಿಟ್ಟು ನನ್ನ ಫ್ರೆಂಡ್ಸ್ ಯಾರೋ ಹೇಳ್ದ, ಇಲ್ಲೆಲ್ಲೋ ವಿಡಿಯೋದಲ್ಲಿ ನೋಡಿದೆ, ಅವ್ರು ಹೇಳಿದ್ರು ಬೈ ಮಾಡಬೇಕು ಈ ತರ ಹೋಗ್ಬಿಟ್ಟು ಬೈ ಮಾಡಿದ್ರೆ, ಈ ತರ ಹೋಗಿ ನಾಲೆಡ್ಜ್ ಇಲ್ದಲೇ ಹೋಗಿ ನೀವು ಇನ್ವೆಸ್ಟ್ ಮಾಡಿದ್ರೆ ಗ್ಯಾರಂಟಿ ದುಡ್ಡು ಕಳ್ಕೊಂಡೇ ಕಳ್ಕೊಂತೀರಾ. ನಾನು ತುಂಬಾ ಜನ ನೋಡಿದ್ದೀನಿ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿನಲ್ಲಿ, ಅವ್ರ ಹತ್ರ ಇರುತ್ತೆ ದುಡ್ಡು ಇರುತ್ತೆ, ಒಂದು 10,00,000 ರೂಪಾಯಿ ಇದ್ರೆ 9,00,000 ಬ್ಯಾಂಕ್ ಅಕೌಂಟಲ್ಲಿ ಇರ್ತಾರೆ, ಇನ್ನು ಒಂದೇ 1,00,000 ತಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ. ಯಾಕಂದ್ರೆ ಈ 1,00,000 ನಾನು 1 ಕೋಟಿ ಮಾಡ್ತೀನಿ ಅಂತ. ಅದೇ ತರ ಯಾರಾದ್ರೂ 1,00,000 ಇದ್ರೆ 1,00,000 ಅನ್ನೋದಲ್ಲಿ 10,000 ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ, ಇನ್ 90,000 ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡ್ತಾರೆ. ಯಾಕಂದ್ರೆ ಈ 10,000 ಬೇಕಿದ್ರೆ 10,00,000 ಆಗ್ಲಿ ಅಂತ. ಯಾವ ತರ ಆಗಕ್ ಚಾನ್ಸ್ ಇದೆ? 10,000 10,00,000 ಆಗಕ್ ಚಾನ್ಸ್ ಇದೆಯಾ? ಆಮೇಲೆ ಫುಲ್ ದುಡ್ಡು ಹಾಕಕ್ ಏನಕ್ಕೆ ಭಯ ಅಂದ್ರೆ, ಆ ದುಡ್ಡು ಜೀರೋ ಆಗ್ಬಿಟ್ರೆ, ಜೀರೋ ಆಗ್ಬಿಟ್ರೆ ನಾನು ಏನ್ ಮಾಡ್ಬೇಕು? ಇರೋದೊಂದು ನಾನು 1,00,000 ಇಲ್ಲ 10,00,000 ಇಟ್ಕೊಂಡಿದ್ದೀನಿ, ಆ ದುಡ್ಡು ಜೀರೋ ಆಗ್ಬಿಟ್ರೆ ಏನ್ ಮಾಡ್ಬೇಕು ಅಂತ. ನಿಮಗೆ ಯಾವಾಗ ನಾಲೆಡ್ಜ್ ಇರಲ್ಲ, ಯಾವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ, ನಿಮಗೆ ಸ್ಟಾಕ್ ಮಾರ್ಕೆಟ್ ಯಾವ ತರ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಸ್ಟಾಕ್ ಮಾರ್ಕೆಟ್ ಇಂಪಾರ್ಟೆನ್ಸೇ ಗೊತ್ತಿಲ್ಲ, ನಿಮಗೆ ಯಾವಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಇರಲ್ಲ, ಡೆಫಿನೆಟ್ಲಿ ನಿಮ್ ದುಡ್ಡನ್ನ ನೀವು ಗ್ರೋ ಮಾಡೋಕೆ ಆಗಲ್ಲ. ಈಗ ನೀವೇ ಯೋಚನೆ ಮಾಡಿ, ನಿಮ್ 90,000 ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, 10,000 ಮಾತ್ರ ಇಲ್ಲಿದೆ. ಈ 10,000 2,00,000 ಆದ್ರೂ ಕೂಡ ನಿಮ್ದು ಟೋಟಲ್ ದುಡ್ಡು ಡಬಲ್ ಆಗಿದೆ ಅಷ್ಟೇನೆ. ಇದರಿಂದ ನಿಮ್ ಲೈಫ್ ಏನೂ ಚೇಂಜ್ ಆಗಲ್ಲ. ನಿಮ್ ಲೈಫ್ ಚೇಂಜ್ ಆಗಬೇಕು, ಇಲ್ಲ ನಾನು ಶ್ರೀಮಂತ ಆಗಬೇಕು, ನಾನು ಮುಂದೆ ಉರಿಬೇಕು ಅಂದ್ರೆ ಏನ್ ಮಾಡಬೇಕು? ನಿಮ್ಮ ಹತ್ರ ಇರೋ ದುಡ್ಡಲ್ಲಿ 80-90% ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಭಯ ಪಡಬೇಡಿ ಸ್ಟಾಕ್ ಮಾರ್ಕೆಟ್ ಜೀರೋ ಆಗುತ್ತೆ ಅದಾಗುತ್ತೆ ಅಂತ. ಸ್ಟಾಕ್ ಮಾರ್ಕೆಟ್ ಜೀರೋ ಆದ್ರೆ ನಮ್ಮ ದೇಶನೇ ಜೀರೋ ಆಗೋಗುತ್ತೆ, ನಾವೆಲ್ಲರೂ ಕೂಡ ತಟ್ಟೆ ಇಟ್ಕೊಂಡು ರೋಡಿಗೆ ಬರ್ಬೇಕಾಗತ್ತೆ. ಹೆಂಗ್ ಗೊತ್ತಾ? ಒಂದು ಎಕ್ಸಾಂಪಲ್ ತಗೊಳ್ಳಿ, ನಮ್ಮ ದೇಶ ಇದೆ, ಈ ದೇಶನ ನಮ್ಮ ಗೌರ್ಮೆಂಟ್ ಹೆಂಗ್ ನಡೆಸುತ್ತೆ? ಗೌರ್ಮೆಂಟ್ ನಡೆಸೋಕ್ಕೆ ದುಡ್ಡು ಬೇಕಲ್ಲ, ಈ ದುಡ್ಡು ಎಲ್ಲಿಂದ ಬರುತ್ತೆ? ಗೌರ್ಮೆಂಟ್ ಏನು ಖುದ್ದು ಹೋಗಿ ದುಡಿಯಕ್ಕೆ ಹೋಗಲ್ಲ, ಬೆಳಗ್ಗೆ 9 ಗಂಟೆಗೆ ಹೋಗಿ 6 ಗಂಟೆಗೆ ಬರ್ತೀನಿ ಅಂತ ಗೌರ್ಮೆಂಟ್ ಏನು ಕೆಲಸ ಮಾಡೋಕ್ಕೆ ಹೋಗಲ್ಲ. ಗೌರ್ಮೆಂಟಿಗೆ ರೆವಿನ್ಯೂ ಬರೋದು ಟ್ಯಾಕ್ಸಿಂದ. ನೀವು ತುಂಬ ಜನ ಅನ್ಕೊಂಡಿದ್ದೀರ ನೋಟ್ ಪ್ರಿಂಟ್ ಮಾಡಿನು ಗೌರ್ಮೆಂಟು ದುಡ್ಡು ಬರುತ್ತೆ ಅಂತ, ಹಂಗೆಲ್ಲ ಪ್ರಿಂಟ್ ಮಾಡೋಕೆ ಬರಲ್ಲ. ಬೇಕಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವಾಗಲ್ಲ ಹೇಳ್ತೀನಿ, ನೋಟ್ ಪ್ರಿಂಟ್ ಮಾಡೋಕ್ಕೆ ಯಾಕೆ ಗೌರ್ಮೆಂಟಿಗೆ ಅಧಿಕಾರ ಇರಲ್ಲ. ಇದ್ರೂ ಕೂಡ ಅದು ಜಾಸ್ತಿ ಅತಿಯಾಗಿ ಮಾಡಿದ್ರೆ ಏನಾಗುತ್ತೆ, ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ನಾನು ಯಾವಾಗ ಹೇಳ್ತೀನಿ ಅದ್ರ ಬಗ್ಗೆ. ಗೌರ್ಮೆಂಟಿಗೆ ಮೇಜರ್ಲಿ ರೆವಿನ್ಯೂ ಬರೋದು ಟ್ಯಾಕ್ಸಿಂದ. ಈ ಟ್ಯಾಕ್ಸ್ ಕಟ್ಟದ ಯಾರು? ಇದೇ ಕಂಪ್ನಿಗಳೇ. ನಮ್ಮ ದೇಶಕ್ಕೆ ಬರೋ ಟೋಟಲ್ ಟ್ಯಾಕ್ಸಲ್ಲಿ 30% ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸ್ ಆಗಿ ಬರುತ್ತೆ. ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಈ ಕಂಪ್ನಿಗಳು ಕಟ್ಟೋ ಟ್ಯಾಕ್ಸು. ಅದೇ ಥರ
ಈ ಕಂಪ್ನಿಗಳು ಕಟ್ಟಲ್ಲ ಬಟ್ ನಾವು ಈ ಕಂಪ್ನಿಗಳಲ್ಲಿ ಕೆಲಸ ಮಾಡೋ ಎಂಪ್ಲಾಯೀಸ್ಗಳು ನಮಗೆ ಸಂಬಳ ಕೊಡ್ತಾರಲ್ಲ ನಮ್ಮ ಸಂಬಳದಿಂದ ನನಗೆ ಇನ್ಕಮ್ ಬರುತ್ತಲ್ಲ ಈ ಇನ್ಕಮಿಂದ ನಾನು ಟ್ಯಾಕ್ಸ್ ಕಟ್ತೀನಿ ಅಗೇನ್ ಈ ಕಂಪ್ನಿಗಳು ಕೊಡೋ ಸಂಬಳದಿಂದನೇ ನನಗೂ ಇನ್ಕಮ್ ಬರೋದು ಅವಾಗ ನಾವೇನು ಮಾಡ್ತೀವಿ ನಾವು ಟ್ಯಾಕ್ಸ್ ಕಟ್ತೀವಿ ಇದರಿಂದನೂ ಗೌರ್ಮೆಂಟಿಗೆ ರೆವಿನ್ಯೂ ಬರುತ್ತೆ ನಿಮಗೆ ಈಗಲೂ ಅನಿಸ್ತಿದೆ ಗುರು ನಾವು ಯಾರದನ್ನೂ ಕೆಲಸ ಮಾಡಲ್ಲ ನಾನು ಸೆಲ್ಫ್ ಎಂಪ್ಲಾಯ್ಡ್ ನನ್ನದೇ ಓನ್ ಮೆಡಿಕಲ್ ಶಾಪ್ ಇದೆ ನನ್ನದೇ ಓನ್ ಹಾರ್ಡ್ವೇರ್ ಇದೆ ನನ್ನದೇ ಓನ್ ಎಲೆಕ್ಟ್ರಿಕ್ ಶಾಪ್ ಇದೆ ನನ್ನದೇ ಓನ್ ದಿನಸಿ ಅಂಗಡಿ ಇದೆ ನಾನು ಯಾಕೆ ಈ ಒಬ್ಬರ ಹತ್ರ ಕೆಲಸ ಮಾಡಲಿ ನಾನು ಯಾರದನ್ನೂ ಕೆಲಸ ಮಾಡಲ್ಲ ನಿಮ್ಮ ಸ್ಟಾಕ್ ಮಾರ್ಕೆಟ್ಗೂ ನನಗೂ ಸಂಬಂಧನೇ ಇಲ್ಲ ನಾನೇ ಬೇರೆ ನಿಮ್ಮ ಸ್ಟಾಕ್ ಮಾರ್ಕೆಟ್ಗೆ ಬೇರೆ ನಿಮ್ಮ ಸ್ಟಾಕ್ ಮಾರ್ಕೆಟಿಂದ ನನಗೇನೂ ಆಗಲ್ಲ ಅಂತ ಹಂಗೆ ನೀವೇನಾದ್ರು ತಿಳ್ಕೊಂಡಿದ್ರೆ ಶುದ್ಧ 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 ತಪ್ಪದು ಯಾಕಂದರೆ ನೀವು ಒಂದು ದಿನಸಿ ಅಂಗಡಿ ತಗೊಳ್ಳಿ ದಿನಸಿ ಅಂಗಡಿನಲ್ಲಿ ನೀವು ವ್ಯಾಪಾರ ಮಾಡ್ತೀರಾ ಏನು ವ್ಯಾಪಾರ ಮಾಡ್ತೀರಾ ಈ ಕಂಪ್ನಿಗಳ ಪ್ರಾಡಕ್ಟೇ ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳ ಪ್ರಾಡಕ್ಟೇ ಸೆಲ್ ಮಾಡ್ತೀರಾ ಏನು ಆಶೀರ್ವಾದ್ ಆಟ ಇರ್ಬೋದು ಟೂತ್ಪೇಸ್ಟ್ ಇರ್ಬೋದು ಬ್ರಷ್ ಇರ್ಬೋದು ಸೋಪು ಶಾಂಪು ಏರ್ ಕಂಡೀಷ್ನರ್ ಅದೇ ಥರ ಸುಮಾರು ಪ್ರಾಡಕ್ಟ್ಗಳು ಈ ಕಂಪ್ನಿ ತಯಾರು ಮಾಡಿರೋ ಪ್ರಾಡಕ್ಟ್ಗಳನ್ನೇ ನೀವು ಅಂಗಡಿಯಲ್ಲಿ ಇಟ್ಕೊಂಡು ಸೆಲ್ ಮಾಡ್ತಾ ಇದ್ದೀರಾ ಅದೇ ಥರ ಮೆಡಿಕಲ್ ಸ್ಟೋರಲ್ಲಿ ಏನು ಸೆಲ್ ಮಾಡ್ತೀರಾ ಇದೇ ಸ್ಟಾಕ್ ಮಾರ್ಕೆಟಲ್ಲಿರೋ ಫಾರ್ಮಾ ಕಂಪ್ನಿಗಳು ತಯಾರು ಮಾಡೋ ಟ್ಯಾಬ್ಲೆಟು ಟಾನಿಕ್ಕು ಇಂಜೆಕ್ಷನ್ನು ಇವೆಲ್ಲನೂ ನೀವು ಸೆಲ್ ಮಾಡ್ತಾ ಇದ್ದೀರಾ ಅದೇ ಥರ ಹಾರ್ಡ್ವೇರಲ್ಲಿ ಏನು ಸೆಲ್ ಮಾಡ್ತಿದ್ದೀರಾ ಪೇಂಟು ಫೆವಿಕಾಲು ಸ್ಟೀಲು ಸಿಮೆಂಟು ಇದೆಲ್ಲ ಕೂಡ ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳು ತಯಾರು ಮಾಡಿರೋದನ್ನು ನೀವು ತಮ್ಮನ್ನು ಅಂಗಡಿನಲ್ಲಿ ಇಟ್ಕೊಂಡು ಸೆಲ್ ಮಾಡ್ತಾ ಇದ್ದೀರಾ ಅದೇ ಥರ ಎಲೆಕ್ಟ್ರಿಕ್ ಅಂಗಡಿಗಳು ಅಲ್ಲಿ ಹ್ಯಾವೆಲ್ಸ್ ಇರ್ಬೋದು ಕ್ರಾಂಪ್ಟನ್ ಗ್ರೀವ್ಸ್ ಇರ್ಬೋದು ಪಾಲಿಕ್ಯಾಬ್ ಇರ್ಬೋದು ಈ ಕಂಪ್ನಿಗಳು ತಯಾರು ಮಾಡೋ ಪ್ರಾಡಕ್ಟ್ನ ನೀವು ಅಂಗಡಿನಲ್ಲಿ ಇಟ್ಕೊಂಡು ಸೆಲ್ ಮಾಡ್ತಾ ಇದ್ದೀರಾ ಕಾರ್ ಶೋರೂಮ್ ಇರ್ಬೋದು ಬೈಕ್ ಶೋರೂಮ್ ಇರ್ಬೋದು ಒಬ್ಬ ಗ್ಯಾರೇಜ್ ಅನ್ನು ಕೂಡ ಇರ್ಬೋದು ಈ ಕಾರ್ ಶೋರೂಮ್ ಅಂದರೆ ಕಾರ್ ಶೋರೂಮಲ್ಲಿ ಮಾರುತಿ ಶೋರೂಮಲ್ಲಿ ಏನು ತಯಾರು ಮಾಡ್ತಾರೆ ಅದನ್ನು ನೀವು ಕಾರ್ ಶೋರೂಮಲ್ಲಿ ಇಟ್ಕೊಂಡು ಸೆಲ್ ಮಾಡ್ತಿದ್ದೀರಾ ಬೈಕ್ ಶೋರೂಮಲ್ಲಿ ಹೀರೋ TVS ಇವರೇನು ತಯಾರು ಮಾಡ್ತಾರೆ ಅದನ್ನು ಇಟ್ಕೊಂಡು ನೀವು ಸೆಲ್ ಮಾಡ್ತಿದ್ದೀರಾ ಒಬ್ಬ ಗ್ಯಾರೇಜ್ ಅವನಿಗೆ ಕಾರ್ ಸೆಲ್ ಆದರೆ ತಾನೇ ಅವ್ನು ಕಾರ್ ರಿಪೇರಿ ಮಾಡೋಕ್ಕಾಗುತ್ತೆ ಅದೇ ಥರ ಒಬ್ಬ ಗಾರೆ ಕೆಲಸ ಮಾಡ್ತಿದ್ದಾನೆ ಅಂದ್ಕೊಳ್ಳಿ ಗಾರೆ ಕೆಲಸ ಮಾಡೋಕ್ಕೆ ಮನೆ ಕಟ್ಟಿದ್ರೆ ತಾನೇ ಇದೆಲ್ಲ ಪ್ರಾಡಕ್ಟ್ ಇದ್ದರೆ ತಾನೇ ಅವ್ನು ಮನೆ ಕಟ್ಟೋಕ್ಕಾಗುತ್ತೆ ಸಿಮೆಂಟು ಸ್ಟೀಲು ಎಲ್ಲನೂ ಬೇಕೇ ಬೇಕಲ್ವಾ ನೋಡಿ ಎಷ್ಟು ಡಿಪೆಂಡೆಬಲ್ ಆಗಿದೆ ಸ್ಟಾಕ್ ಮಾರ್ಕೆಟ್ ನಮ್ಮ ಎಕನಾಮಿಗೆ ಬಟ್ ನಮಗೆ ಇದೇನು ಗೊತ್ತೇ ಇಲ್ಲ ಆಮೇಲೆ ಇದರಲ್ಲಿ ತುಂಬ ಜನ ರೈತರು ಕೂಡ ನೋಡ್ತಿರ್ಬೋದು ರೈತರು ಹೇಳ್ಬೋದು ಸರ್ ನಮಗೇನು ಸಂಬಂಧ ಇಲ್ಲ ನಾನು ಯಾರ ಮೇಲೂ ಅವಲಂಬಿತ ಆಗಿಲ್ಲ ನಾನು ದುಡ್ದಿರೋದು ನಾನು ತಿಂತೀನಿ ನಾನು ಯಾರ ಮೇಲೂ ಅವಲಂಬಿತ ಆಗಿಲ್ಲ ನನಗೂ ಯಾರು ಬೇಕಾಗೂ ಇಲ್ಲ ಅಂತ ಆ ಥರ ಥಿಂಕ್ ಮಾಡೋದು ನಿಜವಾಗ್ಲೂ ತಪ್ಪು ಯಾಕಂದರೆ ಈಗ ನೀವೊಂದು ಟೊಮೊಟೊ ಬೆಳಿತೀರಾ ಅಂದ್ಕೊಳ್ಳಿ ಆ ಟೊಮೊಟೊಯಿಂದ ನೀವು ಆ ಟೊಮೊಟೊನ ಯಾಕೆ ಅಡುಗೆ ಮಾಡಿಕೊಂಡು ಊಟ ಮಾಡೋಕ್ಕಾಗಲ್ಲ ಬೇರೆದು ಬೇಕಲ್ಲ ಅನ್ನ ಬೇಕು ಎಲ್ಲನೂ ಬೇಕು ಎಲ್ಲ ನೀವೇ ಬೆಳೆಯೋಕ್ಕಾಗಲ್ಲ ಅದೇ ಥರ TV ಫ್ಯಾನು ಫ್ರಿಜ್ಜು ಎಲ್ಲ ಬೇಕು ಅದು ಬಟ್ಟೆ ಬೇಕು ಇದೆಲ್ಲನೂ ಪರ್ಚೇಸ್ ಮಾಡೋದು ದುಡ್ಡು ಬೇಕು ಎಲ್ಲಿಂದ ಬರುತ್ತೆ ಈ ಬೆಳೆದಿರೋ ಟೊಮೊಟೊನ ನೀವೇನು ಮಾಡ್ತೀರಾ ಸೆಲ್ ಮಾಡ್ತೀರಾ ಯಾರಿಗೆ ಯಾರು ಈ ಕಂಪ್ನಿ ಕೆಳಗಡೆ ಕೆಲಸ ಮಾಡ್ತಿರ್ತಾರ ಎಂಪ್ಲಾಯ್ಸು ಅವ್ರಿಗೆ ಸೆಲ್ ಮಾಡ್ತೀರಾ ಅವರು ಅದನ್ನು ಪರ್ಚೇಸ್ ಮಾಡಿ ನಿಮಗೆ ದುಡ್ಡು ಕೊಡ್ತಾರೆ ಆ ದುಡ್ಡಿಂದ ನೀವು ನಿಮ್ಮ ಲೈಫ್ ಸ್ಟೈಲ್ ನಡೆಸ್ತೀರಾ ಇಲ್ಲೂ ಕೂಡ ಒಬ್ಬರಿಂದ ಒಬ್ಬರಿಗೆ ಕನೆಕ್ಷನ್ ದಿಸ್ ಇಸ್ ದ ಪವರ್ ಆಫ್ ಸ್ಟಾಕ್ ಮಾರ್ಕೆಟ್ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕರೆಕ್ಟಾಗಿ ಅರ್ಥನೆ ಮಾಡ್ಕೊಂಡಿಲ್ಲ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ ಅಲ್ಲಿ ದುಡ್ಡು ಹಾಕಕ್ಕೆ ಎದುರ್ಕೊಂತೀರಾ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಸ್ ಆಗುತ್ತೆ ಅಂತ ಎದುರ್ಕೊಂತೀರಲ್ವಾ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಲ್ಲದ್ರೇ ಲಾಸ್ ಆಗುತ್ತೆ ಹೆಂಗೆ ಗೊತ್ತಾ ಇದನ್ನು ಅರ್ಥ ಮಾಡ್ಕೊಬೇಕಂದ್ರೆ ನೀವು ಇನ್ಫ್ಲೇಷನ್ನ ಅರ್ಥ ಮಾಡ್ಕೊಬೇಕು ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ಬೆಲೆ ಏರಿಕೆ ಅಂತಾರಲ್ಲ ಇವತ್ತು ಯೂಸ್ ಮಾಡ್ತಿರೋ ಪ್ರೈಸು ದಿಸದಿಂದ ದಿಸಕ್ಕೆ ಮೇಲೆ ಹೋಗ್ತಾನೆ ಇರುತ್ತೆ ಎಕ್ಸಾಂಪಲ್ಲು ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇದೆ ಆ 1 ಲಕ್ಷ ರೂಪಾಯಿನಲ್ಲಿ ನೀವು ಒಂದು ಓಂಡಾ ಆಕ್ಟಿವ ಬೈ ಮಾಡ್ಬೇಕಂತ ಹೋಗ್ತೀರಾ ಎಲ್ಲಿ ಹೋಗ್ತೀರಾ ಓಂಡಾ ಆಕ್ಟಿವ ಶೋರೂಮಲ್ಲಿ ಹೋಗ್ತೀರಾ ಅಲ್ಲೋಗಿ ಕೇಳ್ತೀರಾ ಒಂದು ಸ್ಕೂಟಿ ಎಷ್ಟಿದೆ ಅಂತ ಅವ್ರು ಹೇಳ್ತಾರೆ 1 ಲಕ್ಷ ರೂಪಾಯಿ ಇದೆ ಸರ್ ಅಂತ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇರುತ್ತೆ ಬಟ್ ನೀವೇನು ಮಾಡ್ತೀರಾ ಬೇಡ ನನ್ನ ಆಫೀಸ್ ಇಲ್ಲೇ ಪಕ್ಕದಲ್ಲೇ ಇದೆ ಇವಾಗ ಬೇಡ ಒಂದು 3-4 ವರ್ಷ ಬಿಟ್ಟು ತಗೊಳ್ಳೋಣ ಅಂತ ಬರ್ತೀರಾ ನಿಮ್ಮ ದುಡ್ಡು ಬ್ಯಾಂಕಲ್ಲಿ ಇಡ್ತೀರಾ ಅವಾಗ ಏನು ಮಾಡ್ತೀರಾ ನೀವು ಹಂಗೆ ಮರೆತು ಬಿಡ್ತೀರಾ ಮತ್ತೆ ಒಂದು 5 ವರ್ಷ ಬಿಟ್ಟು ನಿಮಗೆ ಬೇಕಾಗುತ್ತೆ ಸ್ಕೂಟಿ ಅವಾಗ ಏನು ಮಾಡ್ತೀರಾ ಇದೇ ದುಡ್ಡು ತಗೊಂಡು ನೀವು ಓಂಡಾ ಆಕ್ಟಿವ ಶೋರೂಮಲ್ಲಿ ಹೋಗಿರ್ತೀರಾ ಅವಾಗ ಏನಾಗಿರೋದು ಗೊತ್ತಾ ಓಂಡಾ ಆಕ್ಟಿವ ಪ್ರೈಸು 1,50,000 ಆಗಿರುತ್ತೆ ನಿಮ್ಮ ಹತ್ರ ಇರೋ ದುಡ್ಡು 1 ಲಕ್ಷ ಅಕಸ್ಮಾತ್ ನೀವೇನಾದರೂ ಬ್ಯಾಂಕಲ್ಲಿ FD ಮಾಡಿದ್ರು 1,30,000 ಆಗಿರುತ್ತೆ ಸ್ಟಿಲ್ ನಿಮ್ಮ ದುಡ್ಡು ಅದ್ರ ವ್ಯಾಲ್ಯೂನ ಕಳ್ಕೊಂತು ಇದೇ ಏನಾದರೂ ನೀವು 10 ವರ್ಷಕ್ಕೆ ಹೋಗಿ ನೀವು ಬೈ ಮಾಡಬೇಕಂದಾಗ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಇರುತ್ತೆ ಆ ಓಂಡ್ ಆಕ್ಟಿವ್ ಪ್ರೈಸ್ 2 ಲಕ್ಷ ಆಗಿರುತ್ತೆ ಇವಾಗ ಏನಾಯ್ತೇಳಿ ನೀವು 10 ವರ್ಷದಿಂದೆ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು 1 ಲಕ್ಷ ರೂಪಾಯಿ ಏನೋ ಪರ್ಚೇಸ್ ಮಾಡೋ ಪವರ್ ಇತ್ತು ನಿಮ್ಮ ಹತ್ರ ಇವತ್ತು ಇಲ್ಲ ಈಗ ಏನು ಮಾಡ್ತೀರಾ ನೀವು 1 ಲಕ್ಷ ನಿಮ್ಮದು 1 ಲಕ್ಷ ಬ್ಯಾಂಕ್ದು ಲೋನ್ ಹಾಕಿಸಿ ಪರ್ಚೇಸ್ ಮಾಡ್ತೀರಾ ಆ ಪರ್ಚೇಸಿಂಗ್ ಪವರು ನಿಮ್ಮದಲ್ಲ ಬ್ಯಾಂಕ್ದು ಬ್ಯಾಂಕ್ ಕೊಟ್ಟಿರೋ ಲೋನಿಂದ ನೀವು ಪರ್ಚೇಸ್ ಮಾಡಿದ್ದೀರಾ ಯಾವುದೇ ಒಬ್ಬ ವ್ಯಕ್ತಿ ಶ್ರೀಮಂತ ಬಡವ ಅಂತ ಅಳಿಯೋದು ಒಂದು ಪರ್ಚೇಸಿಂಗ್ ಪವರ್ ಮೇಲೆ ಯಾರ ಹತ್ರ ಪರ್ಚೇಸಿಂಗ್ ಪವರ್ ಜಾಸ್ತಿ ಇದೆ ಯಾರ ಹತ್ರ ಖರೀದಿಸುವ ಶಕ್ತಿ ಜಾಸ್ತಿ ಇದೆ ಅವನು ಶ್ರೀಮಂತ ಅಂತಾರೆ ಯಾರ ಹತ್ರ ಖರೀದಿಸುವ ಶಕ್ತಿ ಕಮ್ಮಿ ಇದೆ ಅವನೇ ಬಡವ ಅಂತಾರೆ ಈಗ ಯಾರನ್ನ ನಿಮ್ಮದು ಓಂಡ್ ಆಕ್ಟಿವ ನೀವು 1 ಬೈ ಮಾಡೋ ಜಾಗದಲ್ಲಿ ಇನ್ನೊಬ್ಬನ ಹತ್ರ 10 ಬೈ ಮಾಡೋಂಗಿದ್ದಿದ್ರೆ ಅವನು ಶ್ರೀಮಂತ ಅನ್ನೋರು ಯಾಕಂದರೆ ಅವನ ಹತ್ರ ಜಾಸ್ತಿ ಪರ್ಚೇಸ್ ಮಾಡೋ ಪವರ್ ಇದೆ ನೀವು ಯಾಕೆ ಬಡವ ಆಗಿದ್ದೀರಾ ಬಿಕಾಸ್ ನಿಮ್ಮ ಹತ್ರ ಪರ್ಚೇಸ್ ಮಾಡೋ ಪವರ್ ಇಲ್ಲ
ಅದೇ ಏನಾದರೂ ನಮ್ಮ ದುಡ್ಡನ್ನ ನಾವು ಸುಮ್ಮನೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ಸ್ಟಾಕ್ ಮಾರ್ಕೆಟಲ್ಲಿ 15% ರಿಟರ್ನ್ ಸಿಗುತ್ತೆ. 15% ಹೆಂಗೆ ಸಿಗುತ್ತೆ, ನಿಮ್ಮ ಅಪ್ಪ ಕೊಡ್ತಾನಾ, ನಿಮ್ಮ ತಾತ ಕೊಡ್ತಾನಾ ಅಂತ ನೀವು ಕೇಳ್ಬೋದು. 15% ಯಾಕೆ 15% ಹೇಳ್ತೀನಿ ಅಂದರೆ, ಲಾಸ್ಟ್ 40-45 ವರ್ಷದಿಂದ ನಮ್ಮ ಬರೀ ಸೆನ್ಸೆಕ್ಸನ್ನೇ ಎವ್ರಿ ಇಯರ್ 16% ರಿಟರ್ನ್ ಕೊಟ್ಟಿದೆ. ಇನ್ ಫ್ಯೂಚರಲ್ಲಿ ಆರಾಮ್ಸೆ 15% ರಿಟರ್ನ್ ಕೊಡುತ್ತೆ, ಯಾಕಂದರೆ ನಮ್ಮದು ನಾಮಿನಲ್ GDP 14-15% ಇದೆ. ಸ್ಟಾಕ್ ಮಾರ್ಕೆಟ್ ಆರಾಮ್ಸೆ 15% ರಿಟರ್ನ್ ಕೊಡುತ್ತೆ, ಜಾಸ್ತಿ ಕೊಡುತ್ತೆ. ಒಂದೊಂದು ಸ್ಟಾಕ್ಗಳು ಜಾಸ್ತಿ ಕೊಡ್ತವೆ, ಒಂದೊಂದು ಸ್ಟಾಕ್ಗಳು ಕಮ್ಮಿ ಕೊಡ್ತವೆ. ಈ 15% ಒಂದು ಆವ್ರೇಜ್ ಆಗಿ ಇಟ್ಕೊಳ್ಳಿ. ಬಜಾಜ್ ಫೈನಾನ್ಸ್ ಎಲ್ಲೂ ಲಾಸ್ಟ್ 10 ಇಯರ್ಸಲ್ಲಿ 1 ಲಕ್ಷ ಹಾಕಿರೋದು 50 ಲಕ್ಷ ಆಗಿದೆ. ಇದೇ ದುಡ್ಡನ್ನು ನೀವು ಬ್ಯಾಂಕಲ್ಲಿ ಇಡದಲೆ ಹೋಗಿ ಬಜಾಜ್ ಫೈನಾನ್ಸ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ 10 ವರ್ಷ ಬಿಟ್ಬಿಟ್ಟು ನೀವು ಒಂದು ಆಕ್ಟಿವ ಪರ್ಚೇಸ್ ಮಾಡೋ ಜಾಗದಲ್ಲಿ ಸುಮಾರು 25 ಆಕ್ಟಿವ ಬೈ ಮಾಡ್ಬೋದಿತ್ತು. ದಿಸ್ ಈಸ್ ದ ಪರ್ಚೇಸಿಂಗ್ ಪವರ್. ಬಜಾಜ್ ಫೈನಾನ್ಸ್ ಬಿಟ್ಟಾಕ್ಬಿಡಿ, ಈಗ ಯಾವಾಗಲೂ ನಮಗೆ ಗೊತ್ತಿರಲ್ಲ ಹಿಂಗೆ ಫ್ಯೂಚರಲ್ಲಿ ಇದೇ ಥರ ಮೇಲೆ ಹೋಗುತ್ತೆ, ಹಿಂದೆ ಹೋಗಿದ್ದು ಹೇಳ್ಬೇಡಿ, ಫ್ಯೂಚರಲ್ಲಿ ಹೋಗೋದೇಳಿ ಅಂತ ನೀವು ಕೇಳ್ಬೋದು. 15% ಒಂದು ಆವ್ರೇಜಾಗಿ ತೊಗೊಳ್ಳಿ. 15% ಆವ್ರೇಜಾಗಿ ತೊಗೊಂಡಾಗ ಏನಾಯಿತು, ಈ 1 ಲಕ್ಷ ಏನಾಗಿದೆ ನಿಮ್ಮದು 10 ವರ್ಷ ಬಿಟ್ಬಿಟ್ಟು 4 ಲಕ್ಷ ಆಗುತ್ತೆ 15% ರಿಟರ್ನ್ ಕೊಟ್ಟರೆ ಎವ್ರಿ ಇಯರ್. ಅವಾಗ ನೀವು ಇದೇ ಓನ್ಡ್ ಆಕ್ಟಿವನ 2 ಬೈ ಮಾಡ್ಬೋದು. 10 ವರ್ಷದಿಂದ ನಿಮ್ಮ ಹತ್ರ ಪರ್ಚೇಸಿಂಗ್ ಪವರ್ 1 ಬೈ ಮಾಡೋ ಅಷ್ಟಿತ್ತು, ಇವತ್ತು 2 ಆಗಿದೆ. ಇದೇ ನೀವು 20 ವರ್ಷಕ್ಕೆ ತಗೊಂಡೋದ್ರೆ ಈ ಓನ್ಡ್ ಆಕ್ಟಿವ ಪ್ರೈಸು 4 ಲಕ್ಷ ಆಗಿರುತ್ತೆ. ನಿಮ್ಮ ಹತ್ರ ಎಷ್ಟಿರುತ್ತೆ ಗೊತ್ತಾ ದುಡ್ಡು, 16 ಲಕ್ಷ ಇರುತ್ತೆ. ಎವ್ರಿ ಇಯರ್ 15% ರಿಟರ್ನ್ ಕೊಟ್ಟರೆ 1 ಲಕ್ಷ 20 ವರ್ಷ ಬಿಟ್ಟು 16 ಲಕ್ಷ ಆಗಿರುತ್ತೆ. ನೀವು ಬೇಕಾದ್ರೆ ಲಮ್ಸಮ್ ಕ್ಯಾಲ್ಕುಲೇಟರ್ ಅಂತ ಗೂಗಲಲ್ಲಿ ನೋಡಿದ್ರು, ಚೆಕ್ ಮಾಡಿ 15% ರಿಟರ್ನ್ ಹಾಕಿ 20 ವರ್ಷ ಅಂತ 16 ಲಕ್ಷ ಆಗಿರುತ್ತೆ. ಇವಾಗ ಏನಾಯಿತು, ಆ ಓನ್ಡ್ ಆಕ್ಟಿವ ಪ್ರೈಸು 7-7% ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಆಗ್ತಾ ಒಂದು ಓನ್ಡ್ ಆಕ್ಟಿವ ಪ್ರೈಸ್ 4 ಲಕ್ಷ ಆಗಿದೆ. ಇವಾಗ ನಿಮ್ಮ ಹತ್ರ ಎಷ್ಟಿದೆ ದುಡ್ಡು, 16 ಲಕ್ಷ ಇದೆ. ಇವಾಗ ನೀವು ಎಷ್ಟು ಪರ್ಚೇಸ್ ಮಾಡ್ಬೋದು, 4 ಓನ್ಡ್ ಆಕ್ಟಿವ ಪರ್ಚೇಸ್ ಮಾಡ್ಬೋದು. 20 ವರ್ಷದಿಂದ ನಿಮ್ಮದು ಪರ್ಚೇಸಿಂಗ್ ಪವರು ಬರೀ 1 ಓನ್ಡ್ ಆಕ್ಟಿವ ಬೈ ಮಾಡೋ ಅಷ್ಟಿತ್ತು, ಇವಾಗ 4 ಓನ್ಡ್ ಆಕ್ಟಿವ ಬೈ ಮಾಡೋ ಅಷ್ಟಾಗಿದೆ. ಇವಾಗ ನೀವು ಶ್ರೀಮಂತರಾದ್ರ ಇಲ್ವಾ, ಕಂಪೇರ್ ಟು ಬೇರೆ ಯಾರನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಲ್ಲಿ ಅವ್ರು ಬೇರೆ ಕಡೆ ಎಲ್ಲ ಇನ್ವೆಸ್ಟ್ ಮಾಡಿದವ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಶ್ರೀಮಂತರಾದ್ರ ಇಲ್ವಾ. ಇದೇ ಥರನೇ ಶ್ರೀಮಂತರು ಶ್ರೀಮಂತರಾಗೋದು, ನಾವು ಬಡವರು ನಮಗೆ ಗೊತ್ತಿರಲ್ಲ ಇದೆಲ್ಲನು. ಇನ್ಫ್ಲೇಷನ್ ಅಂದ್ರೇ ನೀವು ಹೊಸ್ದಾಗಿ ಎಷ್ಟೋ ಜನ ಕೇಳ್ತಿರ್ತೀರ, ಈ ಥರ ಇನ್ಫ್ಲೇಷನ್ ಇರುತ್ತಾ, ಈ ನಿಮ್ಗೆ ಗೊತ್ತಿರುತ್ತೆ ಇನ್ಫ್ಲೇಷನ್ ಹಣದುಬ್ಬರ ಬೆಲೆ ಏರಿಕೆ ಆಗೋದೆಲ್ಲನು, ಈ ಥರ ಇದಕ್ಕೂ ಕ್ಯಾಲ್ಕುಲೇಷನ್ ಎಲ್ಲ ಇರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಇನ್ಫ್ಲೇಷನ್ಗೆ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ, ಮೊಟ್ಟೆ 2010ರಲ್ಲಿ 2 ರೂಪಾಯಿ ಇತ್ತು, ಇವತ್ತು 6 ರೂಪಾಯಿ ಇದೆ, ಕೇವಲ 13 ವರ್ಷದಲ್ಲಿ ಎಷ್ಟೊಂದು ಮೇಲೋಗಿದೆ ಅಂತ ಒಂದು ಪೋಸ್ಟ್ ಹಾಕಿದ್ದೆ. ಅದಕ್ಕೊಬ್ಬರು ಕಾಮೆಂಟ್ ಮಾಡಿದ್ದಾರೆ, ಗುರು 2010ರಲ್ಲಿ ನನ್ನ ಸ್ಯಾಲ್ರಿ 7,000 ಇತ್ತು, ಇವತ್ತು 21,000 ಆಗಿದೆ, ಅದು ಕಾಣ್ತಿಲ್ವಾ ನಿನಗೆ ಅಂತ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರು ಹೇಳಿರೋದು ಕರೆಕ್ಟು, ಈಗ ನಿಮಗೂ ಕೇಳಿದ್ರು ಇದು ಲಾಜಿಕಲಿ ಕರೆಕ್ಟ್ ಅನಿಸುತ್ತೆ, ಸ್ಯಾಲ್ರಿ ಜಾಸ್ತಿ ಆಗಿದೆ ಅಲ್ವಾ. ಬಟ್ ನೀವು ಹಿಂಗೆ ಯೋಚನೆ ಮಾಡಬೇಡಿ, ಈ ಥರ ಯೋಚನೆ ಮಾಡಿ, 2010ರಲ್ಲಿ ಅವ್ರದ್ದು ಎಂಟೈರ್ ಸ್ಯಾಲ್ರಿನ ತೊಗೊಂಡೋಗಿ ಮೊಟ್ಟೆ ಬೈ ಮಾಡಬೇಕಂದಾಗ ಎಷ್ಟು ಮೊಟ್ಟೆ ಸಿಕ್ತಿತ್ತು, 3,500 ಮೊಟ್ಟೆ ಸಿಕ್ತಿತ್ತು. ಇವಾಗ 2023ರಲ್ಲಿ ಆ 21,000 ಸ್ಯಾಲ್ರಿ ತೊಗೊಂಡು 6 ರೂಪಾಯಿ ಒಂದು ಮೊಟ್ಟೆ ಅಂದರೂ ಕೂಡ ಅದೇ 3,500 ಮೊಟ್ಟೆ ಬೈ ಮಾಡೋಕ್ಕಾಗತ್ತೆ. 13 ವರ್ಷದಿಂದ ಒಂದು ಪರ್ಚೇಸಿಂಗ್ ಪವರ್ ಏನಿತ್ತೋ ಇವಾಗಲೂ ಅಷ್ಟೇ ಇದೆ. ಲೈಫ್ ಸ್ಟೈಲ್ ಏನೂ ಇಂಪ್ರೂವ್ ಆಗಿಲ್ಲ, ನೋಡೋಕ್ಕೆ ಮಾತ್ರ ಸ್ಯಾಲ್ರಿ ಇಂಪ್ರೂವ್ ಆಗಿದೆ, ಲೈಫ್ ಸ್ಟೈಲ್ ಅಲ್ಲೇ ಬಿದ್ದು ಸಾಯ್ತಾ ಇದೆ. ಇದರಿಂದ ತಪ್ಪಿಸ್ಕೊಬೇಕಂದ್ರೆ ನಾವೇನು ಮಾಡಬೇಕು, ಇದರಿಂದ ತಪ್ಪಿಸ್ಕೊಬೇಕಂದ್ರೆ ನಾವು ನಮ್ಮ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದೇ ಅವ್ನು 7,000 ಸ್ಯಾಲ್ರಿ ಬರ್ತಿದ್ರೆ 5,000 ಖರ್ಚು ಮಾಡ್ಕೊಂಡು 2,000 ಇನ್ವೆಸ್ಟ್ ಮಾಡ್ಕೊಂಬಂದಿದ್ರೆ ಆ ದುಡ್ಡಿಂದ ಅವ್ನಿಗೆ ಏನಾದರೂ ಬೇಕಿದ್ದನ್ನು ಪರ್ಚೇಸ್ ಮಾಡ್ಬೋದಿತ್ತ. ಇದರಿಂದ ಅವನು ಇಲ್ಲಿ 2010ರಲ್ಲಿ ಏನಿದ್ನಲ್ಲ ಇದಕ್ಕಿಂತ ಮೇಲಿರ್ತಿದ್ದ. ಇವಾಗ ಹೆಂಗಿದ್ದಾನೆ, 2010ರಲ್ಲಿ ಹೆಂಗಿದ್ನೋ ಹಂಗೆ ಇದ್ದಾನೆ. ಇಷ್ಟೇ ಅಲ್ಲ, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸಖತ್ತು ಬೆನಿಫಿಟ್ ಸಿಗುತ್ತೆ. ಮೊದಲನೇ ಬೆನಿಫಿಟ್ ಏನು ಗೊತ್ತಾ, ನಾವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ ಗೌರ್ಮೆಂಟ್ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ. ಯಾಕಂದರೆ ನಮ್ಮ ದುಡ್ಡು ಏನಾದರೂ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ಆ ದುಡ್ಡು ಆ ಬಿಸ್ನೆಸ್ಗಳಿಗೆ ಬಂಡವಾಳವಾಗಿ ಸಿಗುತ್ತೆ. ಯಾವುದೇ ಒಂದು ಬಿಸ್ನೆಸ್ಗೆ ನಾವು ಬಂಡವಾಳವಾಗಿ ನಮ್ಮ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂದರೆ ಕೊಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ಆ ದುಡ್ಡನ್ನ ಯೂಸ್ ಮಾಡ್ಕೊಂಡು ಆ ಬಿಸ್ನೆಸ್ಗಳು ಏನು ಮಾಡ್ತವೆ, ಫ್ಯಾಕ್ಟ್ರಿಗಳು ಆಗ್ತಾರೆ, ಹೊಸ ಹೊಸ ಪ್ಲಾಂಟ್ ಆಗ್ತಾರೆ, ಅವಾಗ ಹೊಸ ಹೊಸ ಎಂಪ್ಲಾಯ್ಸ್ ಬೇಕಾಗ್ತಾರೆ, ಕಂಪ್ನಿಗಳಿಗೆ ಹೊಸ ಹೊಸ ಎಂಪ್ಲಾಯ್ಸ್ ಕರ್ಕೊತಾರೆ. ಅದರಿಂದ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಎಲ್ಲರಿಗೂ ಕೆಲಸ ಸಿಗುತ್ತೆ. ಕೆಲಸ ಸಿಕ್ಕಾಗ ಒಬ್ಬ ಬಡತನದಲ್ಲಿರೋ ವ್ಯಕ್ತಿ ಮೇಲೆ ಬರ್ತಾನೆ. ಅದಕ್ಕೆ ಗೌರ್ಮೆಂಟು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಟ್ಯಾಕ್ಸ್ ಬೆನಿಫಿಟ್ ಕೊಡುತ್ತೆ. ನೀವೇನಾದರೂ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಈ 1 ಲಕ್ಷ ರೂಪಾಯಿ 1 ವರ್ಷ ಬಿಟ್ಟು 2 ಲಕ್ಷ ಆಯ್ತು ಅಂದ್ಕೊಳ್ಳಿ. ಈ 2 ಲಕ್ಷದಲ್ಲಿ ಫಸ್ಟ್ಗೆ 1 ಲಕ್ಷಕ್ಕೆ ನಿಮಗೆ ಯಾವುದೇ ಥರ ಟ್ಯಾಕ್ಸ್ ಕಟ್ಟಂಗಿಲ್ಲ. ಮೊದಲನೇ 1 ಲಕ್ಷ ಲಾಭ ಮಾಡಿದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಥರ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದು ಬಿಟ್ಟು ನೀವು ನೆಕ್ಸ್ಟ್ ಎಷ್ಟೇ ಲಾಭ ಮಾಡಿದ್ರು 10% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅಂದರೆ ನೀವೇನಾದರೂ 2 ಲಕ್ಷ ಲಾಭ ಮಾಡಿದ್ದೀರಾ, 2ನೇ ಲಕ್ಷಕ್ಕೆ 10% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. 10% ಅಂದರೆ ಎಷ್ಟಾಯಿತು, 10,000.
ನೀವೇನಾದರೂ ಒಂದು ವರ್ಷಕ್ಕಿಂತ ಮೇಲ್ಗಡೆ ಆ ಶೇರ್ಸ್ನ ಇಟ್ಕೊಂಡು ಸೆಲ್ ಮಾಡಿದ್ರೆ ನೀವು ಒಂದು ಬರೀ 10% ಅಷ್ಟೇ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದೇ ಒಂದು ವರ್ಷದೊಳಗಡೆ ನೀವು ಸೆಲ್ ಮಾಡಿದ್ರೆ 15% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅವಾಗ ಯಾವುದೇ ಥರ ಈ ಥರ 1 ಲಕ್ಷ ರೂಪಾಯಿ ಎಕ್ಸೆಂಪ್ಷನ್ ಇರಲ್ಲ. ಗೌರ್ಮೆಂಟ್ ಯಾವಾಗಲೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಎನ್ಕರೇಜ್ ಮಾಡುತ್ತೆ. ಅದೇ ಥರ ಇಂಟ್ರಾಡೇ ಆ್ಯಂಡ್ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಬೇರೆ ಬೇರೆ ಥರ ಟ್ಯಾಕ್ಸ್ ಬರುತ್ತೆ. ಅದು ನಾನು ಹೋಗ್ತಾ ಹೋಗ್ತಾ ಮುಂದೆ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕೆಂಡ್ ಬೆನಿಫಿಟ್, ಯು ಕ್ಯಾನ್ ಸ್ಟಾರ್ಟ್ ವಿತ್ ಸ್ಮಾಲ್ ಮನಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ಚಿಕ್ಕ ಅಮೌಂಟಿಂದನೂ ಸ್ಟಾರ್ಟ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ. ನೀವು 100 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು, 200 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು, 1,000 ರೂಪಾಯಿಂದ ಸ್ಟಾರ್ಟ್ ಮಾಡ್ಬೋದು, 1 ಕೋಟಿಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ. ಅದೇ ನೀವೇನಾದರೂ ಒಂದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಗೋಲ್ಡಲ್ಲಿ ಎಷ್ಟು ಬೇಕಾಗುತ್ತೆ? ಮಿನಿಮಮ್ ಒಂದು ಏನಾದರೂ ಒಂದು ಉಂಗುರ ಬೈ ಮಾಡಬೇಕಂದ್ರೆ 5 ಗ್ರಾಮ್ ಬೇಕಾ? ಒಂದು ಚೈನ್ ಬೈ ಮಾಡಬೇಕಂದ್ರೆ 10 ಗ್ರಾಮ್ ಬೇಕಾ? ಅದರಲ್ಲಿ ಮೇಕಿಂಗ್ ಚಾರ್ಜು ವೇಸ್ಟೇಜ್ ಅಂತ ಅವನೇ ಅರ್ಧ ತಿಂದಿರ್ತಾನೆ. ನಮಗೆ ಸಿಗೋದು ಸ್ವಲ್ಪ ಸ್ವಲ್ಪ. ಅದೇ ಥರ ನೀವು ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ, ಒಂದು ಸೈಟ್ ಬೈ ಮಾಡ್ತೀರಾ ಅಂದ್ಕೊಳ್ಳಿ, ಸೈಟ್ ಬೈ ಮಾಡೋಕ್ಕೆ ಮಿನಿಮಮ್ 5 ರಿಂದ 10 ಲಕ್ಷ ಈಗಿನ ಕಾಲದಲ್ಲಿ ಬೇಕೇ ಬೇಕು. ನೀವೆಲ್ಲನ ಹೋಗಿ ದೂರ ಎಲ್ಲನ ಬೈ ಮಾಡ್ತೀರಾ ಅಂದರೂ 5 ರಿಂದ 10 ಲಕ್ಷ ಬೇಕು. 5 ರಿಂದ 10 ಲಕ್ಷ ಇಲ್ಲದೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಆಗಲ್ಲ. ಅದೇ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಕೇವಲ 100 ರೂಪಾಯಿ 1,000 ರೂಪಾಯಿ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು, ಯಾವುದೇ ಥರ ರೆಸ್ಟ್ರಿಕ್ಷನ್ ಇಲ್ಲ. ಮೂರನೇ ಬೆನಿಫಿಟ್ ಏನು ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯಾವುದೇ ಥರ ಎಜುಕೇಷನ್ ಬೇಕಾಗಿಲ್ಲ. ಸ್ಟಾಕ್ ನೀವು ತುಂಬ ಜನ ಅಂದ್ಕೊಂಡಿದ್ದೀರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ ಥರ ಬಿಸ್ನೆಸ್ ಬಗ್ಗೆ ನಾಲೆಜ್ ತಿಳ್ಕೊಬೇಕು, ಈ ಥರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ತಿಳ್ಕೊಬೇಕು ಅಂದರೆ ಇದಕ್ಕೆ ಪರ್ಟಿಕ್ಯುಲರ್ ಯಾವುದೋ ಒಂದು ಎಜುಕೇಷನ್ ಇದೆ, ಪರ್ಟಿಕ್ಯುಲರ್ ಯಾವುದೋ ಒಂದು ಡಿಗ್ರಿ ಇದೆ ಅಂತ. ಆ ಥರ ಯಾವ ಥರನೂ ಇಲ್ಲ. CFA ಮಾಡ್ತಾರೆ, ಸರ್ಟಿಫೈಡ್ ಚಾರ್ಟೆಡ್ ಅನಾಲಿಸ್ಟ್ ಅಂತ. ಅದು ಏನಕ್ಕೆ ಅಂದರೆ ಆ ಕಂಪ್ನಿಗಳನ್ನ ಅನಲೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅದನ್ನು. ಅದು ಬಿಟ್ಟರೆ ಚಾರ್ಟೆಡ್ ಅಕೌಂಟ್ಗಳು ಏನಂದರೆ ಚಾರ್ಟೆಡ್ ಅಕೌಂಟ್ಗಳು ಬ್ಯಾಲೆನ್ಸ್ ಶೀಟ್ ರೆಡಿ ಮಾಡ್ತಾರೆ, ಅಕೌಂಟೆನ್ಸಿ ನೋಡ್ಕೊತಾರೆ. ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಅಬೌಟ್ ಅಕೌಂಟೆನ್ಸಿ, ಸ್ಟಾಕ್ ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಬಿಸ್ನೆಸ್. ಈಗ ನೀವು ಯಾವುದೋ ನನ್ನ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರ ಅಂದರೆ ನೀವು ಆ ಕಂಪ್ನಿಯ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀರಾ. ನೀವೊಬ್ಬರು ಬಿಸ್ನೆಸ್ ಮ್ಯಾನ್ ಥರ ಥಿಂಕ್ ಮಾಡಬೇಕು. ಬಿಸ್ನೆಸ್ ಮ್ಯಾನ್ ಥರ ಕಂಪ್ನಿನ ಹೆಂಗ್ ಫ್ಯೂಚರ್ಲಿ ಹೆಂಗ್ ಗ್ರೋತ್ ಆಗುತ್ತೆ, ಹೆಂಗಿದೆ ಇವ್ರು ಬಿಸ್ನೆಸ್ ಮಾಡಲ್ಲ ಅಂತ ಒಬ್ಬ ಬಿಸ್ನೆಸ್ ಮ್ಯಾನ್ ಥರ ಥಿಂಕ್ ಮಾಡಬೇಕು. ಬಿಸ್ನೆಸ್ ಮ್ಯಾನ್ ಅಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೇ ಬಿಸ್ನೆಸ್ ಮ್ಯಾನ್ಗಳು ಅಲ್ಲ. ಒಬ್ಬ ಪಾನಿಪುರಿ ಅಂಗಡಿಯಲ್ಲಿ ಪಾನಿಪುರಿ ಇಟ್ಕೊಂಡಿರೋನು ಬಿಸ್ನೆಸ್ ಮ್ಯಾನೇ, ಒಬ್ಬ ಬಟ್ಟೆ ಅಂಗಡಿ ಇಟ್ಕೊಂಡಿರೋನು ಬಿಸ್ನೆಸ್ ಮ್ಯಾನೇ, ಒಬ್ಬ ಹೋಟ್ಲ್ ನಡೆಸೋನು ಬಿಸ್ನೆಸ್ ಮ್ಯಾನೇ, ಒಬ್ಬ ಎಗ್ ರೈಸ್ ಅಂಗಡಿ ಇಟ್ಕೊಂಡಿರೋನು ಬಿಸ್ನೆಸ್ ಮ್ಯಾನೇ. ಅವನು ಯೋಚನೆ ಮಾಡ್ತಾನೆ ನಾನು ಒಂದು ಕಸ್ಟಮರ್ನ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕೆ ಇಲ್ಲ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಬೇಕಂದ್ರೆ ನಾನು ಏನು ಮಾಡಬೇಕಂತ ಅವನು ಸ್ಟ್ರಾಟಜಿ ಯೂಸ್ ಮಾಡ್ತಾನೆ. ಅದೇ ಥರನೇ ನಾವು ಇಲ್ಲಿ ಥಿಂಕ್ ಮಾಡಬೇಕಷ್ಟೇ. ಆದರೆ ಇಲ್ಲಿ ಏನಂದರೆ ಸ್ವಲ್ಪ ಟೆಕ್ನಿಕಲ್ ವರ್ಡ್ಸ್ ಇದ್ದಾವೆ, ಆ ವರ್ಡ್ಗಳ ಬಗ್ಗೆ ನಾವು ಅರ್ಥ ಮಾಡ್ಕೊತ ಹೋದರೆ ಅಷ್ಟೊಂದೇನು ಕಷ್ಟ ಅಲ್ಲ ನಾವು ಇನ್ವೆಸ್ಟ್ ಮಾಡೋದು. ನೀವೇ ಇಂಟ್ರೋದಲ್ಲಿ ನೋಡಿದ್ರಿ, ವಿಜಯ್ ಕೇಡಿಯಾ ಕೇವಲ 10th ಪಾಸ್ ಅಷ್ಟೇ. ಅವ್ರದ್ದು ಇವತ್ತು ನೆಟ್ವರ್ತ್ ಎಷ್ಟು? 700 ಕೋಟಿ. ಅವರು ಪ್ರತಿ ಒಂದು ರೂಪಾಯಿನೂ ಸ್ಟಾಕ್ ಮಾರ್ಕೆಟಿಂದನೇ ಅರ್ನ್ ಮಾಡಿರೋದು. ಅದೇ ಥರ ರಾಧಾಕಿಶನ್ ದಮಾನಿ, ಅವ್ರೇನು ಮಾಡಿದ್ದಾರೆ? BCOM ಮಾಡ್ಬೇಕಾದ್ರೆ ಕಾಲೇಜ್ ಡ್ರಾಪ್ ಔಟ್ ಮಾಡಿದ್ದಾರೆ. ಇವತ್ತು ಅವ್ರದ್ದು ನೆಟ್ವರ್ತ್ 2 ಲಕ್ಷ ಕೋಟಿ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯಾವುದೇ ಥರ ಎಜುಕೇಷನ್ ಇರಬೇಕು, ಅದಿರಬೇಕು ಅಂತ ಯಾವುದೇ ಥರ ರೂಲ್ಸ್ ಇಲ್ಲ. ಇಲ್ಲಿ ಯಾರು ಬೇಕಿರೋ ಇನ್ವೆಸ್ಟ್ ಮಾಡ್ಬೋದು. ಬಿಕಾಸ್ ಇಲ್ಲಿ ನಾವು ಸ್ವಲ್ಪ ತಲೆ ಉಪಯೋಗಿಸ್ಬೇಕಾಗುತ್ತೆ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕಾಗತ್ತೆ. 4th ರೀಸನ್, ಲಿಕ್ವಿಡಿಟಿ. ಲಿಕ್ವಿಡಿಟಿ ಅಂದರೆ ನಾವು ಯಾವತ್ತು ಬೇಕಿದ್ರೂ ನಮ್ಮ ದುಡ್ಡನ್ನ ವಿಡ್ರಾ ಮಾಡ್ಕೊಬೋದು. ನೀವೇನಾದರೂ 1,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಅಂದರೆ ಈ 1,000 ರೂಪಾಯಿನ ಜಸ್ಟ್ ಬೇಡ ಅಂದರೆ ವಿಡ್ರಾ ಮಾಡ್ಕೊಂಬಿಡ್ಬೋದು. ನೀವು ಜಸ್ಟ್ ಒಂದು ಬಟನ್ ಒತ್ತಿದ್ರೆ ಸಾಕು, ಆ ದುಡ್ಡು ನಿಮಗೆ 3 ದಿವಸದೊಳಗೆ ನಿಮ್ಮ ಅಕೌಂಟಿಗೆ ಬಂದು ಬಿದ್ದಿರುತ್ತೆ. ಕಂಪ್ಲೀಟ್ ಲಿಕ್ವಿಡಿಟಿ, ನಿಮಗೆ ಯಾವಾಗ ಬೇಕಿದ್ರು ವಿಡ್ರಾ ಮಾಡ್ಕೊಬೋದು, ನಿಮಗೆ ಇಷ್ಟ ಬಂದಾಗ ವಿಡ್ರಾ ಮಾಡ್ಕೊಬೋದು. ಯಾವುದೇ ಥರ ರಿಸ್ಟ್ರಿಕ್ಷನ್ ಇಲ್ಲ. ನೀವು ಅದೇ ಗೋಲ್ಡ್ ಹೆಂಗೆ ನೀವು ಯಾವಾಗ ಬೇಕಿದ್ರೂ ಹೋಗಿ ಸೆಲ್ ಮಾಡ್ಬೋದಲ್ಲ, ಅದೇ ಗೋಲ್ಡ್ ಸೆಲ್ ಮಾಡ್ಬೇಕಂದ್ರೆ ನೀವು ಒಂದು 1/2 ದಿವಸ ಏನಾದರೂ ಕಾಯಬೇಕು. ಅಕಸ್ಮಾತ್ ನಿಮ್ಗೆ ಏನಾದರೂ ದುಡ್ಡಿನ ಅವಶ್ಯಕತೆ ಇತ್ತು ಅಂದ್ಕೊಳ್ಳಿ, ಈಗ 1 ಲಕ್ಷ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ, ಈ ದುಡ್ಡಿನ ಅವಶ್ಯಕತೆ ಇದೆ, ನೀವು ಸೈಟ್ ಸೆಲ್ ಮಾಡ್ಬೇಕಂದ್ರೆ ಎಷ್ಟು ದಿವಸ ಬೇಕಾಗುತ್ತೆ? ಮಿನಿಮಮ್ 3 ರಿಂದ 4 ತಿಂಗಳಂತೂ ಬೇಕೇ ಬೇಕು ಸೈಟ್ ಸೆಲ್ ಮಾಡೋಕ್ಕೆ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಹಂಗಲ್ಲ, ನೀವು ಒಂದು ಬಟನ್ ಒತ್ತಿದ ತಕ್ಷಣ ಆ ದುಡ್ಡು ಬಂದ್ಬಿಟ್ಟು ನಿಮ್ಮ ಅಕೌಂಟಲ್ಲಿ ಬಿದ್ದಿರುತ್ತೆ. ಅಷ್ಟು ಫಾಸ್ಟ್ ಇದೆ. ಇಷ್ಟೇ ಅಲ್ಲ, ಇನ್ನೂ ತುಂಬ ನಾನಾ ರೀಸನ್ಗಳಿದ್ದಾವೆ. ನಾವು ಹೋಗ್ತಾ ಹೋಗ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಕಲಿತಾ ಹೋಗೋಣ. ನೆಕ್ಸ್ಟ್ ವೀಕಿಂದ ನಾನು 2 ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ. ನನಗೇನೇ ಕಷ್ಟ ಬರಲಿ, ನಾನು ನನ್ನ ಟೈಮ್ನ ಫ್ರೀ ಮಾಡಿಕೊಂಡು ನಾನು ಮಾಡೇ ಮಾಡ್ತೀನಿ. ವೀಕ್ಲಿ 2-2 ವೀಡಿಯೋ ನಾನು ಬೇಸಿಕ್ ಆಫ್ ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ, ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು, ಸ್ಟಾಕ್ನ ಯಾವ ಥರ ಪಿಕ್ ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಒಂದು ಮೊಬೈಲ್ ಆ್ಯಪ್ ಯೂಸ್ ಮಾಡೋದು ಹೆಂಗೆ, ಈ ಥರ ಪ್ರತಿಯೊಂದು ವಿಷಯನೂ ನಾವು ಕಲಿತಾ ಹೋಗೋಣ. ನಿಧಾನ ಕಲಿತಾ ಹೋಗೋಣ, ಏನು ಅರ್ಜೆಂಟ್ ಇಲ್ಲ. ಎಲ್ಲನೂ ಒಂದೇ ಸಲ ಕಲಿಯೋಕ್ಕಾಗಲ್ಲ. ಸ್ಟಾಕ್ ಮಾರ್ಕೆಟ್ ಅಂದ್ರೇ ಪೇಷನ್ಸ್. ಸ್ಟಾಕ್ ಮಾರ್ಕೆಟ್ ಅಂದ್ರೇ ನೀವು ಇಲ್ಲಿ ವೆಯ್ಟ್ ಮಾಡಬೇಕು, ನಿಧಾನಕ್ಕೆ ಕಲಿತಾ ಹೋಗಬೇಕು. ಎಲ್ಲ ಒಂದೇ ಸಲ ತಿಳ್ಕೊಳಕ್ಕೆ ಹೋದರೆ ನಿಮಗೂ ಕನ್ಫ್ಯೂಸ್ ಆಗುತ್ತೆ, ಹೇಳಕ್ಕೆ ನನಗೂ ಬೋರ್ ಆಗುತ್ತೆ. ಒಂದು ವಿಷಯ ಇಟ್ಕೊಂಡು ನೀವು ಕಲಿತಾ ಹೋದರೆ, ಒಂದೇ ವಿಷಯನ ನೀವು ಡೀಪಾಗಿ ಕಲಿತಾ ಹೋದರೆ ಏನಾಗುತ್ತೆ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಅವಾಗಲೇ ಹೇಳ್ದಂಗೆ, ನಿಮ್ಮ ಹತ್ರ ದುಡ್ಡಿದ್ರೂ ಕೂಡ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ಇನ್ವೆಸ್ಟ್ ಮಾಡಲ್ಲ ಅಂದರೆ ನಿಮಗೆ ನಾಲೆಡ್ಜ್ ಇಲ್ಲ. ನಾಲೆಡ್ಜ್ ಎಲ್ಲಿಂದ ಬರುತ್ತೆ? ಕಲಿಯೋದ್ರಿಂದ ಬರುತ್ತೆ. ಅದು ಕಲಿಯಬೇಕಂದ್ರೆ ನಾವು ಒಂದೊಂದು ವಿಷಯನೂ ನೀಟಾಗಿ ಡೀಪಾಗಿ ಕಲಿತಾ ಹೋಗಬೇಕು. ನಾನು ನೆಕ್ಸ್ಟ್ ವೀಡಿಯೋಯಿಂದ ಒಂದೊಂದು ಟಾಪಿಕ್ ಇಟ್ಕೊಂಡು ಡೀಪಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಇದೇ ಥರ ನಾವು ಕಲಿತಾ ಹೋಗೋಣ.